ಕೇಳ್ತಿದ್ದೀರ ಸುವರ್ಣ ಇಲ್ಲೇ ಸಮಾಧಾನದಿಂದ ಕುತ್ಕೊಂಡು ಮನಸ್ಫೂರ್ತಿ ಅತ್ತು ಆಮೇಲೆ ನನ್ ಕರಿಯಾ ಎಂತದಕ್ಕೆ ಈ ನಮೂನೆ ಮಾತಾಡ್ತೀಯ ಸೌಜನ್ಯಕ್ಕಾದ್ರೂ ನಾನು ಎಂತದಕ್ಕೆ ಅಳ್ತಿದ್ದೇನಂತ ಕೇಳುದಿಲ್ವಲ್ಲ ಗೊತ್ತಿರೋ ವಿಷಯನ ಎಷ್ಟಲ್ಲ ಅಂತ ಕೇಳುದ ನನ್ನ ದೋಸ್ತಿಗೆ ಮುಂಜಾನೆನ ಫ್ಲವರ್ ಇಂದ ಕಾಲ್ ಬಂದಿರ್ತದ ಅವ್ರು ಖುಷಿಯಾಗಿ ಲಗು ಲಗುನ ರೆಡಿ ಆಗಿ ನಿಮ್ ಬಾಯ್ ಹೇಳಿ ಹೋಗಿರ್ತಾರ ಇಸಪ್ಪ ಎಂತದ ಇದು ಕಣ್ಣಾರೆ ನೋಡಿರುವ ನನ್ನ ಹತ್ರ ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ ಆದ್ರೆ ನೀನು ಇಷ್ಟೊಂದು ಕರೆಕ್ಟ್ ಆಗಿ ಹೇಳ್ತಿದ್ಯಾ ರಂಗಿಲಾರ್ ನಾನು ನಿನ್ನೆ ಮೊನ್ನೆಯಿಂದ ನೋಡ್ಲೇತಿನೇ ಈ ವಟಾರಕ್ಕೆ ಬಂದಾಗಿಂದನು ಕಂಪ್ಲೇಂಟ್ ಅಂತ ಬಂದ್ರೆ ಅದು ಅವರೊಬ್ಬರದೇ ಕರೆಕ್ಟ್ ಆಗಿ ಹೇಳಿದೆ ಮಾರೈತಿ ಅವರು ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಿ ನನಗೆ ಫ್ಲವರ್ ಗಳೊಟ್ಟಿಗೆ ಕೋನ್ ಐಸ್ ಕ್ರೀಮ್ ತಿನ್ನಲಿಕ್ಕೆ ಉಂಟು ತಿಂಡಿ ಬೇಕಾದ್ರೆ ನೀನು ಒಬ್ಳೆ ಮಾಡ್ಕೊಂಡು ತಿನ್ನು ಅಂತ ಬೈದು ಹೋದ್ರ ಪಾಪ ಏನ್ ನಷ್ಟ ಮಾಡಿಯ ಓಯ್ ಎಂತದ ಸ್ನೇಹಿತೆ ಅಂತ ಕಷ್ಟ ಹೇಳ್ಕೊಳ್ಳಿಕ್ಕೆ ಬಂದ್ರೆ ಅನುಕಂಪ ತೋರಿಸುದನ್ನು ಬಿಟ್ಟು ಈ ನಮ್ನ ಕಿಂಡಲ್ ಮಾಡ್ತೀಯಾ ದಿನಾ ಸಾಯೋರ್ ಗಳೋರ್ ಯಾರ ನಿಮ್ ಯಜಮಾನ್ರುಗಳು ಒಂದು ಎರಡು ದಿನದ್ದಲ್ಲ ನೀನ್ ಹತ್ತು ಹತ್ತು ಯಾಕ ನೋವು ಮಾಡ್ಕೋತಿ ನಮ್ಮ ಮನೆಗೆ ನಷ್ಟ ಮಾಡ್ಕೊಂಡು ಹೋಗು ಓಯ್ ಸಮಾಧಾನ ಮಾಡುದನ್ನು ಬಿಟ್ಟು ಈ ನಮ್ನೆ ಉರಿಯುವ ಬೆಂಕಿಗೆ ತುಪ್ಪ ಸುರಿತೀಯನ ನೋಡ್ ಮೀನಾ ಚಲೋ ಗಂಡ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಪುಣ್ಯ ನೀನ್ ಮಾಡಿಲ್ಲ ಬಿಡು ಈಗ ನಮ್ಮ ಯಜಮಾನ್ರನ್ನ ನೋಡು ಇವತ್ ಸಂಡೆ ಅಂತ ಹೇಳಿ ಯಾವ ಕೇಸ್ನು ಅಟೆಂಡ್ ಮಾಡ್ಲಾರ್ದ ಮುಂಜಾನೆ ಲಗೂನ ಎದ್ದು ಕಸ ಹೊಡೆದು ಕಲ್ಲು ಒರೆಸಿ ದೇವ್ರ ಪೂಜೆ ಮಾಡಿ ಈಗ ನಾಷ್ಟಾನು ರೆಡಿ ಮಾಡ್ಲಿ ಅತ್ತಾರ ಉಪ್ಪಿಟ್ಟು ಉಂಬೋಳ್ತ್ರಿ ಪ್ಲೇಟ್ ಹಾಕೊಂಡ್ಬರೋದು ಅಷ್ಟೇ ಬಾಕಿ ಕೇಳಿಸ್ಕೊಂಡೇನೆ ರೀ ಮುರಾರಿ ಇನ್ನೊಂದ್ ಪ್ಲೇಟ್ ಎಕ್ಸ್ಟ್ರಾ ತಗೊಂಬರ್ರಿ ತಂದೆ ನೋಡ್ದ್ಯಾ ಗಂಡ ಅನ್ಸಿಕ್ರ ಇಂತ ಗಂಡ ಸಿಗ್ಬೇಕು ಇಲ್ಲಾಂದ್ರ ಮದ್ವಿನ ಆಗ್ಬಾರ್ದು ತಗೋಡ್ರಿ ಬಿಸಿ ಬಿಸಿ ಉಪ್ಪಿಟ್ಟು ತಗೋ ಉಪ್ಪಿಟ್ಟಿನ ಸಮಾಧಾನ ಮಾಡ್ಕೋ ನನಗೆ ಬೇಡ ಮಾರೈತಿ ಏನೋ ನನ್ನ ಯಜಮಾನ್ರ ಬಗ್ಗೆ ಹೇಳಿದಾಗ ನಾಲ್ಕು ಸಮಾಧಾನದ ಮಾತು ಸಿಗ್ತದೆ ಅಂತ ಇಲ್ಲಿಗೆ ಬಂದ್ರೆ ನೀನು ಬಜಿ ನಿನ್ನ ಯಜಮಾನ್ರ ಬಗ್ಗೆನೆ ಗುಣಗಾನ ಮಾಡ್ತಿದ್ಯಾ ನೀನು ಗಂಡು ಮಾಡೋ ಡುಬಾಕೋರ್ ಕೆಲ್ಸಕ್ಕ ಬರೀ ಬಾಯಿ ಮಾತ್ರ ಹೇಳಿದ್ರೆ ಸಮಾಧಾನ ಆಗುದಿಲ್ಲ ಈ ಉಪ್ಪಿಟ್ಟಿನೂ ತನ್ ತಾನ ಸಮಾಧಾನ ಆಗ್ತದೆ ಯಾವಳಿಗೆ ಬೇಕಾ ನಿನ್ನ ಉಪ್ಪಿಟ್ಟು ನಮ್ಮ ಯಜಮಾನ್ರಿಗೂ ಒಂದ್ ಸ್ವಲ್ಪ ಉಪ್ಪಿಟ್ಟು ಕಟ್ಕೊಡು ಅಂದ್ಲರಿ ಅದಕ್ ನಾನು ಇಲ್ಲವಾ ನಮ್ಮ ಯಜಮಾನ್ರು ನಮ್ ಇಬ್ಬರ್ಗ ಮಾಡಾರ ಬೇಕಂದ್ರೆ ನಿನ್ ಒಬ್ಬಕ್ಕೀಗ ಕೊಡ್ತೀನಿ ಅಂತ ಹೇಳ್ದೆ ಅದಕ್ ಸಿಟ್ ಮಾಡ್ಕೊಂಡು ಹೋದ್ಲರಿ ಸಿಟ್ ಮಾಡ್ಕೊಂಡು ಹೋದ್ರೆ ಹೋಗ್ಲಿ ಬಿಡ್ರಿ ಅವ್ರು ಹೋಗಿದ್ ನಮಗೂ ಚಲೋಣ ಆತ ಉಳಿದ ಉಪ್ಪಿಟ್ಟನ ಮಧ್ಯಾಹ್ನ ಇನ್ನೊಂದ್ ನೋಡ್ ಬಾಕ್ರಸನು ಅದನ್ನು ಗುಡ್ಡದ ಬಸವೇಶ್ವರ ರೀ ಇವತ್ತು ಊಟ ಮಸ್ತ್ ಇತ್ರಿ ಥ್ಯಾಂಕ್ಸ್ ರೀ ನಿಮ್ ಕೈ ರುಚಿ ತಿಂತಿದ್ರ ವಾರಕ್ಕ ಎರಡ್ ಸಂಡೆ ಇರಬಾರ್ದಿತ್ತ ಅನಿಸ್ತದ ಅದಕ್ಕೆ ಯಾಕೆ ವಿಚಾರ ಮಾಡ್ತೀರಿ ನನ್ನ ಕೈ ರುಚಿ ನಿಮ್ಗೆ ಅಷ್ಟೊಂದ್ ಇಷ್ಟ ಆಗ್ತದಂದ್ರ ವಾರ ಪೂರ್ತಿ ನಾನ ಅಡಿಗೆ ಮಾಡಿ ಹಾಕ್ತೀನಿ ಬ್ಯಾಡ್ರಿಪ್ಪ ದಿನಾ ನಿಮ್ ಕಡೆ ಅಡಿಗೆ ಮಾಡಿಸ್ಲಿಕ್ಕೆ ನನ್ಗೆ ಇಷ್ಟ ಆಗುದಿಲ್ಲ ಅದು ಅಲ್ದ ಇಂತ ಕೈ ರುಚಿನ ವಾರಕ್ಕೊಮ್ಮೆ ತಿಂದ್ರನ ಚಲೋ ಆ ತಗೋಡ್ರಿ ಒಟ್ನಾಗ ನೀವು ಖುಷಿಯಾಗಿದ್ರ ಅದ ನನಗ್ ಖುಷಿ ರೀ ಮುರಾರಿ ನಿಮ್ಗೆ ನನ್ ಮ್ಯಾಲ ಅದೆಷ್ಟು ಪ್ರೀತಿ ರೀ ಯಾಕಿರಬಾರ್ದ ಹಂಗಲ್ರಿ ಆ ಪ್ರೀತಿ ಒಂದ್ ಸ್ವಲ್ಪ ಕಡಿಮೆ ಆಗ್ಬಾರ್ದು ಅಂದೆ ಜೀವನ ಪೂರ್ತಿ ನೀವ್ ನನ್ ಹಿಂಗ ಪ್ರೀತಿ ಮಾಡ್ತಿರ್ಬೇಕು ಇರ್ತದ ತಗೋರಿ ನಾನ್ ಕಂಡವ್ರ ಮನೆಗೆ ಹೋಗಿ ಹೆಂಚ್ ಬರ್ತೀನಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ನನಗ್ ಬಹಳ ಬೇಜಾರಾಗ್ತದ ಇಲ್ಲ ಬಿಡ್ರಿ ಇನ್ನ ಮ್ಯಾಲ ನಾ ಹಿಂಗ್ ಮಾತಾಡೋದಿಲ್ಲ ನಡ್ಕೊಳ್ಳೋದು ಇಲ್ಲ ನೀವೇನು ಅಂತ ನನಗ್ ಗೊತ್ತದರಿ ನಿಮ್ಮಂತ ಚಲೋ ಗಂಡನ್ ಕೊಟ್ಟಿರೋದಕ್ಕ ಆ ಹೇಳ್ಕೊಳ್ಳೋದೆಲ್ಲವೂಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ಬಹಳ ಎಮೋಷನಲ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ನೋಡಿದ ಮಂದಿ ನಮ್ ಇಬ್ರು ನಗುನ ಇಲ್ಲ ಅನ್ಕೊಂಡ್ಬಿಡ್ತಾರ ಎಷ್ಟು ಕಾಮಿಡಿ ಮಾಡ್ತೀರಿಪ್ಪ ರೀ ರೀ ಮುರಾರಿ ಐ ಲವ್ ಯು ರೀ ನನ್ನ ಕಡೆಯಿಂದನು ಅದನ್ನೇ ಇಟ್ಕೋರಿ ಏನ್ ಇವ್ರು ಮುಂಜು ಮುಂಜಾನೆ ಇದ್ದ ಎಲ್ಲ ಹೋಗಾರ ನಿನ್ನೆ ರಾತ್ರಿ ಇಂತವ್ರಿಗೆ ಹೋಗ್ತೀನಿ ಅಂತ ಹೇಳೂ ಇಲ್ಲ ನಾ ಇಲ್ಲೇ ಇದ್ದೀನಿ ನೀ ಯಾಕೆ ಅಷ್ಟಡ ಮಾಡಿದ್ದಿ ಏನ್ರಿ ಇದು ದಿನ ನೀವು ತಾವು ಅಂತ ಮಾತಾಡ್ತಿದ್ದವ್ರು ಈಗ ಇದ್ದಕ್ಕಿದ್ದಂಗ ಏಕೋ ಚಂದ ಮಾತಾಡ್ಲಿ ಇರ್ತಿರಲ್ಲ ಇನ್ಮೇಲೆ ಹಿಂಗ ನಾ ಹೆಂಗ್ ಕಾಣ್ಲಿಕ್ಕೆ ತಿನ್ ನೋಡಿ ಹೇಳಲ್ಲ